ಕೇಂದ್ರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಟ್ಯ ಸಂಘ ತೆಗಿಯವರು ಅರ್ಪಿಸುವ ಕಲಾಕುಸುಮ ಗೌಡನ ಗರ್ವಕ್ಕೆ ಗರ್ಜಿಸಿದ ಬಡವ ಅರ್ಥಾರ್ಥ ಅತ್ತಿಗೆ ಸಾಕಿದ ಸರ್ದಾರ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಕೂಡ ಇವತ್ತಿನ ದಿನ ಹಲವಾರು ಕಲಾವಿದರು ತಮ್ಮ ಮುಂದೆ ಈ ನಾಟಕವನ್ನು ಪ್ರದರ್ಶನ ಮಾಡಲು ಇನ್ನೇನು ಕೆಲವೇ ಸಮಯದಲ್ಲಿ ಪ್ರದರ್ಶನವಾಗುತ್ತದೆ. ಈ ನಾಟಕಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಮಹೋದಯರನ್ನ ಸ್ವಾಗತದೊಂದಿಗೆ ಸ್ವಾಗತಿಸೋಣ. ಈ ಸ್ವಾಗತ ಕಾರ್ಯಕ್ರಮವನ್ನ ಎಸ್ ವೈ ಕಿರ್ಸೂರ್ ಗುರುಗಳು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೇವೆ. ನಾಟಕದ ಈಗಾಗಲೇ ನಾಟಕ ಯಾವುದು ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಶ್ರೀ ಸೋಮಲಿಂಗ ಪೂಜಾರಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹನುಮಂತ್ ತವರ್ ಅವರಿಂದ ಹೂಹಾರ. ಅವರಿಗೆ ನಾಟಕದ ಮಾಲಕರಾದ ನಾಟಕದ ಮ್ಯಾನೇಜರ್ ಇದ್ದಾರೆ. ಅವ್ರಿಗೊಂದು ಹೂವಿನ ರಾಕು ಮಗ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಸಿದ್ದಪ್ಪ ಕೂಡಿಯವರ ಹೂವಿನ ಹಾಕುವ ಮುಖಾಂತರ ತುಮಕೂರಿನ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಯಮನಪ್ಪ ತೆಗೆಪ್ಪವರು ಹೂವಿನ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ಅಪ್ಪು ನಾಯ್ಕ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಸಂತೋಷ್ ಬಳ್ಳೂರ್ ಅವರಿಂದ ಹೂವಿನ ರಾಕು ಮುಖ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅವರಿಗೆ ರಮೇಶ್ ಜೋಗಿನ್ ಅವರಿಂದ ಹೂವಿನ ರಾಕು ಮುಖ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಸಂಜು ಸಂಗಪ್ಪ ಮಲಗಾನ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಲಕ್ಷ್ಮಣ್ ಜೋಗಿನವರಿಂದ ಹೂವಿನ ರಾಕು ಮುಖ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಕೇಳ್ಕೊತಾ ಇದ್ದೇನೆ. ಅವರಿಗೆ ಹೊರಮಿಸು ಕಂಠಗಳವರಿಂದ ಮಾಲಾರ್ಪಣೆ.
ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಬಿಸ್ನಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂತಹ ಶ್ರೀ ಹನುಮಂತನ್ನ ಕಟ್ಟೆಪ್ನರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಿರ್ದಕ್ಕೆ ಸ್ವಾಗತ. ಅವರಿಗೆ ಮಹದೇವ್ ಮರಡಿಯವರಿಂದ ಬಲಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಇರತಕ್ಕಂತಹ ಶ್ರೀ ಬಿಸ್ನಾಳ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀದರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮಣ್ ಜೋಗಣ್ಣವರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಿ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವ್ರಿಗೆ ಗೈಭು ಬಿಳಿಯವರಿಂದ ಮಾಲಾರ್ಪಣೆ. ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಹನುಮಂತ್ ಸಿಂಗ್ ರೆಡ್ಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶುದ್ಧಿ ಕೂಡಿಯರಿಂದ ಮಾಲಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಟೆಕ್ಕಿಂಗ್ ಡಿಟೋಪಿಎಸ್ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಪ್ರಮೋದ್ ಸಂಗಮದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಬಾಲು ಕಂಠೂರಿನ ಮಾಲಾರ್ಪಣೆ. ಅಪ್ಪಶಿ ಮೇಟವರದ ಮಾಲಾರ್ಪಣೆ. ಪ್ರೀತಿ ಪ್ರೇಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತ ಶ್ರೀ ಕಾಶಪ್ಪ ಬೆಳ್ಳಿಕುಟ್ಟಿ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ. ಅವರಿಗೆ ಪಾಂಡವ ತಲವಾರನ ಮಾಲಾರ್ಪಣೆ. ಭೂಮಿ ಮೇಲಿರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಪರಸಪ್ಪನವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಪಾಂಡವ ತಲವಾರದಿಂದ ಮಾಲಾರ್ಪಣೆ. ಈ ಒಂದು ಸೋಮಲಿಂಗೇಶ್ವರ್ ಜಿಸ್ಕಾ ನಾಮೈ ತಗ್ಗಿ ಉಸ್ಕಾ ತಾಮೈ ಐಸೇ ಭಗವಾನ್ ಕೋ ಮೇರಾ ಭಿ ಪ್ರಣಾಮೈ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀ ಪರಸಪ್ಪ ಉಪ್ಪಾರ್ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅವರಿಗೆ ಅಪ್ಪ ಸಿಂಬೇಟರಿಂದ ಮಾಲಾರ್ಪಣೆ. ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಹಸಿರಾಗಿರ್ತಕ್ಕಂತ ಶ್ರೀ ಮಾಣಿಂಗಪ್ಪ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉಪ
ಹಿರಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಅದೇ ರೀತಿಯಾಗಿ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ಲೀಸ್ ಯಾರು ಉಳಿದಿಲ್ಲ ನನಗೆ ಸ್ಟಾಫ್ ಎಲ್ಲರೂ ಮುಗಿದವರ ಯಾರು ಉಳಿದ ಈ ಒಂದು ಕರೆ ನೆರವೇರಿಸ್ಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಶಂಕರ್ ತವಾರ್, ಪಾಂಡು ಕಂಕಾಳಿ, ನಾರಾಯಣ್ ಭೂಷಣ್ ಅವರ್, ಯಂಕಪ್ಪ ಬಿರಾದಾರ್, ಕೃಷ್ಣ ದಿವಾನ್, ವಾಸು ಮಾದರ್, ಇವರು ಎಂ ಎಸ್ ಕಾಳಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕೆಂದು ಕೇಳ್ಕೊತಾ ಇದ್ದೇವೆ.
ಧನ್ಯವಾದಗಳು. ನಮ್ಮೆಲ್ಲರ ನೆಚ್ಚಿನ ನಾಯಕರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಈ ಮಹರ್ಷಿ ವಾಲ್ಮೀಕಿ ನಾಟ್ಯ ಸಂಘದ ಪರವಾಗಿ ವಂದನೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್.
ಸ್ವಚ್ಛ ಮಾಡಿಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ವಿಧ ಪುರುಷಾರ್ಥ ಫಲಗಳನ್ನು ದಯಪಾಲಿಸು ತಂದೆ. ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ನೀನು. ಮಹಾನ್ ವೀರ ಮಹಾಪರಾಕ್ರಮಿ, ಈ ನಿನ್ನ ಶರೀರ ವಜ್ರದಂತೆ ಹೇಗೆ ಶಕ್ತವಾಗಿದೆಯೋ ಹಾಗೆ ನನ್ನ ಪತಿ ನನ್ನ ಮಗ ನನ್ನ ಮೈದುನರಿಗೆ ಆ ದುರ್ಬುದ್ಧಿಯನ್ನು ನಾಶ ಮಾಡಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರನ್ನು ಕಾಪಾಡುವ ಭಾರ ನಿನ್ನಲ್ಲಿ ಕೊಡಿದೆ ತಂದೆ, ನಿನ್ನಲ್ಲಿ ಕೊಡಿದೆ. ಆಂಜನೇಯ ನಿನಗೆ ಈ ಬಡವಳ ಕೋಟಿ ಕೋಟಿ ವಂದನೆ ತಂದೆ. ಅತಿಗಮ್ಮ, ಮುಂಜಾನೆ ಮಂಜಿನಲ್ಲಿ ನಡಗುತ್ತಿರುವ ಈ ಚಳಿಯಲ್ಲಿ ಪ್ರತಿ ದಿವಸ ನಸುಕನೆ ಅದ 4 ಗಂಟೆಗೆ ಎದ್ದು ಈ ದೇವರ ಪೂಜೆ ಮಾಡ್ತಿರ್ವಲ್ಲ ಅತ್ತಿಗಮ್ಮ, ದೇವರ ಪೂಜೆ ಮಾಡ್ತಿರ್ವಲ್ಲ, ಎಂತದಮ್ಮ ಏನಿನ ಬೇಡಿಕೆ? ಎಂತದೇ ನಿನ್ನ ಬೇಡಿಕೆ? ಹೌದಮ್ಮ, ಅತ್ತಿಗೆ ದಿನಾಲು ತಣ್ಣೀರು ಸ್ನಾನ ಮಾಡಿದ್ರೆ ಆರೋಗ್ಯ ಹದಿಗೆಟ್ಟು ಹೋದ್ರೆ ನಮಗೆಲ್ಲ ಅಡಿಗೆ ಮಾಡುವರಮ್ಮ.
ಈ ನಮ್ಮ ಅತ್ತಿಗೆ ಇನ್ನು ದೇವರ ಪೂಜೆ ವಿಶೇಷವಾದಂತೆ ಭಾಸ ಹೋಗುತ್ತಿದೆಯಲ್ಲ ನೋಡಿ ಮೈದುನರಿ, ಪ್ರತಿ ವರ್ಷದಂತೆ ಈ ವರ್ಷದಿಂದ ಹಿಡಿದು ಕಡೇ ವಾರದವರೆಗೂ ಎನ್ನ ದೇವರು ಶ್ರೀ ಮಾರುತೇಶ್ವರನ ವ್ರತ ಮಾಡುತ್ತೇನೆ. ಇಂದು ಹೋಗಳಿಯಲ್ಲವೇ, ಅದಕ್ಕಾಗಿ ವಿಶೇಷ ಪೂಜೆ ಮಾಡಿದ್ದೀನಿ. ಮೊದಲು ಎಲ್ಲರಿಗೂ ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳ ಬನ್ನಿ. ಅಮ್ಮ ಅಮ್ಮ, ನನಗೂ ಪ್ರಸಾದ ಕುಡಿಯಮ್ಮ. ಪಡಬಾರದ ಕಷ್ಟಗಳು ಗುರಿಯಾದಾಗ ದೈವ ಮಾನವಳಾಗಿ ನಮ್ಮ ಮನೆಗೆ ಕಾಲಿಟ್ಟೆ. ಅಂದೇ ನಮ್ಮ ನಮ್ಮ ಮನೆಯ ಬಾಗಿಲು ತೆರೆದಂತಾಗಿದೆ ತಾಯಿ, ತೆರೆದಂತಾಗಿದೆ. ಹೌದಮ್ಮ ಅತ್ತಿಗಮ್ಮ, ತಾಯಿಯ ಮನೆಯಲ್ಲಿ ಬೆಳೆಯಬೇಕಾದ ನಾವು, ತಾಯಿಯ ಮನೆಯಲ್ಲಿ ಬೆಳೆಯಬೇಕಾದ ನಾವು ಆದರ್ಶ ಪ್ರಾಯಾಗಿ ಈ ಸಮಾಜದಲ್ಲಿ ಬೆಳೆದು ದೊಡ್ಡವರಾಗಬೇಕು ಆಸೆ ಅವಕಾಶಗಳನ್ನು ಬೊತ್ತಿಲು ಹತ್ತಿಕೊಂಡು ಕುಳಿತಿದ್ದ ಸಮಯದಲ್ಲಿ ಅಮ್ಮ ಅತ್ತಿಗಮ್ಮ ಜೋಪಾನ ಮಾಡಬೇಕಾದ ಎತ್ತ ಕರುಣ ಕಡೆಯನ್ನು ಕೆತ್ತಿಕೊಂಡ ಮಾ ಪರಮಾತ್ಮ. ಹೋಗ್ಲಿ ಬಿಡಪ್ಪ, ಜೀವನದಲ್ಲಿ ಏರಿಳಿತಗಳು ಸಮುದ್ರದ ಅಲೆಗಳಂತೆ ಸಹಜವಾದವುಗಳು. ಕಾಲ ನಮಗಲ್ಲ, ಕಾಲಕ್ಕೆ ತಕ್ಕಂತೆ ಎಂಬಂತೆ ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ. ಅವನು ಸೂತ್ರಧಾರ ಅಂದ ಮೇಲೆ ಅವನು ಆಡಿಸುವ ಕೈ ಗೊಂಬೆಗಳು ಅಷ್ಟೇ ನಾವು. ನಿಜವಾಗಿಯೂ ಅತ್ತಿಗೆ ಅಂದರೆ ಎತ್ತಮ್ಮ ಅಂತ ಹೇಳುವುದು ಇದಕ್ಕೆ. ಎತ್ತ ಮಕ್ಕಳಂತೆ ಎದೆ ಹಾಲು ಕುಡಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿ ಸಾಕಿಸಲು ಇದಲ್ಲದೆ ಈ ಸಮಾಜದ ನಿರ್ಭರವಾಗಿ ಸಾಕಿಸಲು ಮಹಾತಾಯಿ ಕಣಮಣೆನು ಸಾಕ್ಷಾತ್ ಸತಿ ಸಾವಿತ್ರಿ ಹೇಮ್ ರೆಡ್ಡಿ ಮಲ್ಲಮ್ಮನ ಗುಣಗಳನ್ನು ಅತ್ತಿಗೆಯನ್ನು ಕಾಣುತ್ತಿರುವಂತೆ ತುಂಬಾ ಸಂತೋಷವಾಗುತ್ತದೆ ತಾಯಿ, ತುಂಬಾ ಸಂತೋಷವಾಗುತ್ತದೆ. ಮಾನವ ಜಾತಿಗೆ ಸೇರಿದ ಮೇಲೆ ಮಾನವಿಕೆಯನ್ನು ಮರೆಯಬಾರದು. ಆಚಾರ ವಿಚಾರ ನಡೆ ನುಡಿಗಳಲ್ಲಿ ಹೆಣ್ಣ ಸಂಸಾರಕ್ಕೆ ಅಷ್ಟೇ ಸೀಮಿತವಾಗದೆ ಈ ಸಮಾಜಕ್ಕೂ ಅವಳು ಆದರ್ಶ ಪ್ರಾಯಳಾಗಬೇಕು. ಅಂದಾಗ ಮಾತ್ರ ಅವಳು ಸದ್ಗುಣಿ ಸಚ್ಚಾರಿತ್ರಿ ಅಂತ ಈ ಸಮಾಜವೇ ಒತ್ತಿಗೆ. ಸಮಾಜ ಎಲ್ಲರ ಒತ್ತಿಗೆ ಸಮಾಜ. ನೀವು ಮೊದಲಿಗೆ ಮರದಿಯ ಮಕ್ಕಳ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಅಲ್ಲ ಅಂತೇಳಿ ನಾನೇಕೆ ಅವರ ಜೋಪಾನ ಮಾಡಬೇಕಂತೇಳಿ ಮನೆ ಕಾಯಿಯಾಗಿ ಬಂದವರು ಎಳೆ ತಂದವರು ತೊಟ್ಟಿಗೆ ಸಾಯಿಸುವ ಉದಾಹರಣೆಗಳು ಹೆಚ್ಚಿನ ಬಾಯಿ ಹಾಳು ಸಮಾಜದಲ್ಲಿ. ಪತಿವಡಿನ ಪ್ರೇಮರತಿ ಕೇಳಿ ನೋಡಿ, ಮನೆ ತುಂಬ ಮಕ್ಕಳತ್ತು ಅದೇ ಮಕ್ಕಳನ್ನು ಬೆಟ್ಟು ಓಡೋಗು ಬಿಡಾರಿ ಹಳೆಗಷ್ಟಿನ ಬಾಯಿ ಹಾಳು ಸಮಾಜದಲ್ಲಿ. ತಂದೆ ತಾಯಿಗೆ ಕಣ್ಣಿಗೆ ಮಣ್ಣು ಎರಚಿ ಪರ ಪುರುಷರಿಂದ ಕಾಮದ ಚಲ್ಲಾಟವನ್ನು ಆಡಿ ಆ ಕಲಾಟದಲ್ಲಿ ಹುಟ್ಟಿದ ಮಕ್ಕಳನ್ನು ಕುತ್ತಿಗೆ ಚಿಕ್ಕ ಚರಂಡಿಗೆ ಬಿಸಾಕಿ ಮಾರ್ಗನಲ್ಲಿ ಬರೆಯಲು ಸಚಿವರು ಎಷ್ಟಿಲ್ಲಮ್ಮ ಈ ಹಾಳು ಸಮಾಜದಲ್ಲಿ. ಅಂತದರಲ್ಲಿ ಮಕ್ಕಳನ್ನು ಈ ಮೈದರು ಮಕ್ಕಳಂತೆ ನಿನ್ನ ಮನೆಯಲ್ಲಿ ಮಕ್ಕಳಂತೆ ಜೋಪಾನ ಮಾಡುತ್ತಿರುವ ಮಾ ಕರಿವೆ ಸಾಧಿವೆ ಮಾ ಕರಿವೆ ಸಾಧಿವೆ. ನಿನಗೆ ಕೋಟಿ ಕೋಟಿ ನಮಸ್ಕರಿಸುವ ತಾಯಿ, ಕೋಟಿ ಕೋಟಿ ನಮಸ್ಕರಿಸುತ್ತೇನೆ. ಆತ್ಮೀಯ ಸಮಾಜದ ಬಂಧುಗಳೇ, ಹೆಣ್ಣು ಜಗದ ಕಣ್ಣು, ಬೆಳಗುವ ಜ್ಯೋತಿ, ಹೆಣ್ಣು ಹುಟ್ಟಿತು ಮನೆಗೆ ಹೊಣ್ಣಾಯಿತು ಎಂದು ದಯವಿಟ್ಟು ಯಾರು ಭಾವಿಸಬೇಡಿ. ಮತ್ತಿಗಂತ ಆದರ್ಶ ಗ್ರಹಿಣಿಯಾಗಿ ಬೆಳೆಯುವ ಪ್ರತಿಯೊಂದು ಹೆಣ್ಣಿಗೆ ಪ್ರೋತ್ಸಾಹ ನೀಡಿ ಎಂದು ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ. ನಡೆಯಪ್ಪ, ಒಳಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡಿಕೊಂಡು ಕಾಲೇಜಿಗೆ ಹೋಗಿವಿರಂತೆ. ಅಣ್ಣ ಮಾರ್ಕೆಟ್ಗೆ ಹೋಗಿ ಬರಲಿ, ನಾವು ಕೂಡ ಕಾಲೇಜ್ಗೆ ಹೋಗಿ ಬರ್ತೇವೆ. ಎಲ್ಲರೂ ಬಂದ ಸರಿ ಮೇಲೆ ಊಟ ಮಾಡೋಣ ಅಲ್ವೋ ತಮ್ಮ? ಹೌದಮ್ಮ ಅತ್ತಿಗೆ, ಅಣ್ಣ ಬಂದ ಮೇಲೆ ಊಟ ಮಾಡಿದ್ರಾಯ್ತು. ಆದರೆ ಆದರೆ ಅನ್ನುವ ಅಪಸ್ವರ ಬೇಕಪ್ಪ. ಎಂದು ನಮ್ಮ ಚಿಕ್ಕಪ್ಪ ಚೆನ್ನಾಗಿ ಹಾಡ ಹಾಡುತ್ತಾಳೆ. ಹೌದು ಹೌದಮ್ಮ ಹೌದು,
ಈ ನಿನ್ನ ಹಾಡವನ್ನು ಕೇಳಿ ತುಂಬಾ ದಿನಗಳಾಯ್ತು. ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡವನ್ನು ಕೇಳಬೇಕು ಅನ್ನೋ ಆಸೆ ಆಗಿದೆ ಅಮ್ಮ. ನಮಗೋಸ್ಕರ ಒಂದು ಹಾಡವನ್ನು ಹಾಡಲು ತಾಯಿ ಹಾಡಲು. ಹೌದು ಚಿಕ್ಕಪ್ಪ, ಹೌದು ಅಮ್ಮ ತುಂಬಾ ಚೆನ್ನಾಗಿ ಹಾಡುತ್ತಾಳೆ. ನಾನು ಹಾಡುವುದನ್ನು ನೀನ್ ಯಾವಾಗ ಕೇಳಿದ್ಯಪ್ಪ? ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವಂತೆ ಎಲ್ಲರೂ ಸೇರಿ ಹಾಡೋದು. ಕಾರ ಮೊದಲಿಂದು ಕಸಲ ಸಿದ್ಧನೆ ಸ್ವಾಮಿ ಕೇಳ ಎಲ್ಲ ಹೋಗಿ ಬರ್ತೀಯಮ್ಮ. ಆಯ್ತಪ್ಪ ಹೋಗಿ ಬನ್ನಿ.
ಆಕಾಶ, ನಿಮ್ಮಪ್ಪ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತರ್ತೀನಂತ ಹೇಳಿ ಹೋದವರು ಇಷ್ಟೊತ್ತಾದರೂ ಇನ್ನೂ ಯಾಕೆ ಬರಲಿಲ್ಲ? ಗಂಗಾ ಗಂಗಾ ತೆಗೆದುಕೋ ಕಾಯಿಪಲ್ಲೆ ಚೀಲ. ಇದೇನ್ರಿ, ನಾನ್ ಹೇಳಿದ್ದೇನು ನೀವು ತಗೊಂಡ್ ಬಂದಿದ್ದೇನು ಅಲ್ಲ ರೀ? ಈರುಳ್ಳಿ ಮೆಣಸಿನಕಾಯಿ ಟೊಮಾಟೆ ತಗೊಂಡ್ ಬಾ ಅಂದ್ರ ಎಲ್ಲ ಬರೀ ನುಗ್ಗಿಕಾಯಿನ ತಂದು ಬಿಟ್ರಲ್ಲ, ಏನ್ರಿ ಇದು? ಏನು ಮಾಡ್ಲಿ ಕಂಗ, ಕಾಯಿಪಲ್ಲೆ ಮಾರ್ಕೆಟ್ ತುಂಬಾ ನುಗ್ಗಿಕಾಯಿನ ಬಹಳ ಚಂದ ಕಾಣ್ತಿದ್ದು, ಅದ್ರಾಗ ಕಾಯಿಪಲ್ಲೆ ಮಾರು ಪಲ್ಲವ ಕಾನ್ ನಾನು ನೋಡಿದ್ರ ಸಾಕ, ಚೀಲ ತುಂಬಾ ನುಗ್ಗಿಕಾಯಿನ ಹಾಕಿ ಕಳಿಸ್ತಾರ. ಹೋಗಲಿ ಬಿಡು ಗಂಗಾ, ಕುಳಿ ಉಪ್ಪಕಾರ ಜಾಸ್ತಿ ಹಾಕಿ ಸಾಂಬಾರ್ ಮಾಡ. ತಮ್ಮಗಳು ಶಾಲೆಯಿಂದ ಬರ್ತಾರ, ಒಟ್ಟರು ಕೂಡಿ ಎಲ್ಲಾರು ಚೆನ್ನಾಗಿ ಊಟ ಮಾಡೋಣ. ಹೋಗ್ಲಿ ಬಿಡ್ರಿ, ರೊಕ್ಕ ಎಷ್ಟು ತಗೊಂಡು ಹೋಗಿದ್ರಿ? 20 ರೂಪಾಯಿ ಗಂಗಾ, ಅದರಲ್ಲಿ 18 ರೂಪಾಯಿ ನುಗ್ಗಿಕಾಯಿ ಹೋಯ್ತು, ಆದ್ರೆ 2 ರೂಪಾಯಿ ಉಳಿದಿತ್ತು. ಮತ್ತೆ ಆ 2 ರೂಪಾಯಿ ಏನ್ ಮಾಡಿದ್ರಿ? ಅದು ಅದು ಏನು ಇಲ್ಲ ಗಂಗಾ, 3 ದಿನದಿಂದ ಬಹಳ ಆಸೆ ಆಗಿತ್ತು, ಅದಕ್ಕೆ 2 ದಿನ. ಬೀಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾ ನಿಮಗೆ ಎಷ್ಟು ಸಲ ಹೇಳಬೇಕು, ಸೇರ್ಬೇಡ ಅಂತ. ನಾವು ಹೇಳ್ತಾ ಹೇಳ್ತಾ ಮುಂದೆ ಹೋಗ್ತೀವಿ, ನೀವು ಮಾಡ್ತಾ ಮಾಡ್ತಾ ಹಿಂದೆ ಬನ್ನಿ. ಇಲ್ಲ ಇಲ್ಲ ಗಂಗಾ, ಹಿಂದಿನಿಂದ ಸೀರಿಗೆ ಬಿಟ್ಟು ಬಿಟ್ಟು ನೀವು. ನಮ್ಮ ಶಾಲೆಯಲ್ಲಿ ಗ್ಯಾದರಿಂಗ್ ಇದೆ, ಅದರೊಳಗೆ ಕೃಷ್ಣನ ಪಾತ್ರ ಮಾಡಿ ಕೊರಳು ಹಾಗೂ ಕಿರೀಟವನ್ನು ತೆಗೆದುಕೊಂಡು ಬಾ ಅಂತೀವಿ. ಮೊದಲೇ ಹೇಳಬಾರ್ದು ಅಂದ ಹೋಗ್ಬಿಡು ಆಕಾಶ್. ನಮ್ಮ ಈ ಬಡತನದಲ್ಲಿ ಬೇಕಾದಷ್ಟು ಕಷ್ಟ ನಷ್ಟಗಳು ಬಂದರೂ ಅದನ್ನು ಅನುಭವಿಸಲು ನಾವು ಇಬ್ಬರು ಸಿದ್ಧರಾಗಿದ್ದು, ಆದರೆ ನೀನು ನನ್ನ ಹಾಗೆ ಇನ್ನೊಬ್ಬರ ಮನೆಯ ಜೀವಿತದಾಳಾಗಿ ದುಡಿಯಬಾರದಪ್ಪ, ದುಡಿಯಬಾರದು. ನೀನು ಓದಿ ದೇವಂತನಾಗಿ ದೊಡ್ಡ ಅಧಿಕಾರಿ ಆದ ತಮ್ಮನ್ನು ತುಂಬಾ ನೋಡಿ ಆನಂದ ಪಡಬೇಕೆನ್ನುವುದೇ ನಮ್ಮಿಬ್ಬರ ಆಸೆ. ಕಂದ ಕೇಳಿದ್ದೇನೆ ಗಂಗಾ ನನ್ನ ಮಗನ ಮಾತು, ಬಹಳ ಸಂತೋಷವಾಯಿತು ಮಗನೇ. ರೀ ನೀವು ಹೋಗಿ ಬೇಗ ಬಂದ್ಬಿಡಿ, ಯಾಕೆಂದ್ರೆ ಬಹಳ ಮೋಡ ಆಗಿರುವುದರಿಂದ ಮಳೆ ಜೋರಾಗಿ ಬರಬಹುದು, ಅದಕ್ಕಾಗಿ ನೀವು ಬೇಗ ಹೋಗಿ ಬೇಗ ಬಂದ್ಬಿಡಿ ಸ್ವಾಮಿ. ಆಯ್ತು ಗಂಗಾ, ನಾನು ಮಾರ್ಕೆಟ್ಗೆ ಹೋಗಿ ಬರುವುದಕ್ಕಿಂತ ಮುಂಚೆ ಒಂದು ಏನ್ರಿ ಅದು? ಅದೇ ನಿನ್ನ ಸೀಮುತ್ತಿನ ಕಾಣಿ, ನಿನ್ನ ಬಾಯಿ ತುಂಬ ಸೀಮುತ್ತಿನ ಕಾಣಿಕೆ ಸುರಿಸಬಾರದು ನನ್ನ ಚಿನ್ನ. ಆಕಾಶ್ ನೀನು ಒಳಗೆ ಹೋಗಿ ಓದಿಕೊಳ್ಳಪ್ಪ.
ನಾನು ಮಾರ್ಕೆಟ್ಗೆ ಹೋಗಿ ಆ ಕಾಯಿಸನ ಆತದ ಸಾಮಾನುಗಳನ್ನು ತೆಗೆದುಕೊಂಡು ಬರ್ತೇನೆ. ನೀನು ಒಳಗೆ ಹೋಗಿ ಅಡುಗೆ ಮಾಡು, ಎಲ್ಲರೂ ಊಟ ಮಾಡೋಣ. ಆಯ್ತು ರೀ, ಹೋಗಿ ಬೇಗ ಬಂದ್ಬಿಡ್ರಿ. ಆಯ್ತು ಗಂಗ, ನಾನು ಹೋಗಿ ಬರಲ ಬರುತ್ತೇನೆ. ಮಳೆ ಜೋರಾಗಿ ಬರುವುದರಿಂದ, ಮಳೆ ಇವುಡಗೋ ಸಿಡಿಲಿನಿಂದ ನಮ್ಮ ಮನೆಯ ಮೇಲ್ಚಾವಣಿಯೇ ಕುಸಿದು ಬಿದ್ದಿದೆ. ಅದರಲ್ಲಿ ನನ್ನ ಮಗ ಸಿಕ್ಕಿದ್ದಾನೆ. ಅಯ್ಯೋ, ಯಾರಾದರೂ ಬಂದು ನನ್ನ ಮಗನನ್ನು ಕಾಪಾಡೋಪ್ಪ, ಕಾಪಾಡು. ಆಕಾಶ ಆಕಾಶ ಕಾಸು ನಿಗೆ ಯಾರಿಗೂ ಮಹಿಳೆ ರಗತ ಮಗು ಆಕಾಶ್ ಮಹಾಭಾರತ ನಾಟಕದಲ್ಲಿ ಕೃಷ್ಣ ಪಾತ್ರ ಮಾಡುತ್ತೇನೆ, ಕೋಲು ಕಿರೀಟು ತೆಗೆದುಕೊಂಡು ಬಾ ಅಂತ ಹೇಳಿ ಈ ನಾಟಕವನ್ನು ಬಿಟ್ಟು ಹೊರಟು ಹೋದೇವಕ್ಕಂದ ಹೊರಟು ಹೋದೇನಪ್ಪ ಮಹಾಕಾಶ್. ಆಕಾಶ, ನಿನ್ನ ಚಿಕ್ಕಪ್ಪಂದಿರ ಬಂದ ಕೇಳಿದ್ರೆ ನಾನೇನೆಂದು ಒತ್ತರಿಸಲಿ. ಆಕಾಶ 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 ನಿನ್ನ ಚಿಕ್ಕಪ್ಪಂದ್ರು ಬಂದಿದ್ದಾರೆ ಎದ್ದಳಪ್ಪ. ಅಯ್ಯೋ ವಿಧಿಯೇ, ಏನಿದು ನಿನ್ನ ಆಟ? ಬಲಿ ತೆಗೆದುಕೊಂಡೇಳಪ್ಪ, ಬಲಿ ತೆಗೆದುಕೊಂಡೆ. ಆಕಾಶ ನೋಡೇಳು ಕಂದ, ನಿನ್ನ ಚಿಕ್ಕಪ್ಪರು ಒಂದೇನ ಸಾರಿ ಮಗ ನೋಡೇಳು ಕಂದ. ಹೊರಟು ಹೋದೇನ ಕಂದ, ಹೊರಟು ಹೋದೆ ನಮ್ದಾಗಬೇಕು. ಸಮಾಧಾನ ಮಾಡಿಕೋ ಅಣ್ಣ, ಸಮಾಧಾನ ಮಾಡಿಕೋ. ಮೊದಲು ಆಕಾಶನ ಅಂತ್ಯಕ್ರಿಯೆಯನ್ನು ಮುಗಿಸೋ ನಡೆ ಅಣ್ಣ. ಕಣ್ಣ ಮುಚ್ಚಿ ಕಾಡಿ ಎಲ್ಲರಿಗೂ ಚೆನ್ನಾಗಿ ಗೊತ್ತು.
ನೀನು ಮಾಡಿದ ಕಲೋ ಸುಲಿಗೆ ಅತ್ಯಾಚಾರಗಳಂತ ಕೇಸಲ್ಲಿ ಸೋತು ಎಂದು ಈಗ ಲಕ್ಷ್ಮೀ ಕಾಂತ್ರ ಕೋಟ ಮುಂದೆಲ್ಲ ಓಲು ಮಾಡಿದೆಯಲ್ಲ ಒಂದು ಮುಂದೆ ಫಲವಾಗಿ ಶಿವನಿಗೆ ಸೋದು ಮುಯಿಗೆ ಮುಯಿ ತೀರಿಸಿಕೊಳ್ಳುತ್ತಿದ್ದವ ನನ್ನ ಹೆಸರು ಲಕ್ಷ್ಮೀ ಕಾಂತ್ರೆ ಅಲ್ಲ ನಾನು ಅಂತೆ ನಾನು ಬಯಸಿದ ಬೈಕನ್ನು ಇಳಿಯಬೇಕಾದರೆ ಮುಂದಿನ ಬಲಗೈ ಬಂಟನಾಗಿ ಈ ಯಾವ ನಾಟಕ ಕುತಂತ್ರ ಮಾಡಿದರೂ ನಿನ್ನ ಕೂರಿ ನಾನು ಮಾಡುತ್ತಿದ್ದರೆ ನನ್ನ ಹೆಸರು ಲಾಯರ್ ಲಕ್ಷ್ಮೀಕಾಂತ್ರೆ ಪ್ಯಾಂಟ್ ಅಂತ ಬರ್ತಾನ ಒಬ್ಬ ಚಾಟರ್ ಅಂತ ಬರ್ತಾನ ಅದ್ರ ಇಲ್ಲಿ ಕುತ್ತಾರ ಹಾಕಬೋಳ ಒಬ್ಬ ಹಾಕಿ ಜಂಪರ್ ಕಿಸ್ಕೇತ ಬರ್ತ ಅದ್ರಾಗ ಒಬ್ಬ ಲಂಗ ನಾಡ್ಕಿತ ಬರ್ತಾಳ ಊರು ತುಂಬ ಪಾಳೆ ಮಾಡ್ರಿ ಶಿವಾಪುರ ಬಿಸಿನಾಳ ಶಿವಾಪುರ ತಿರು ತಿರು ಸಾಕಾಗ್ಬೇಕು ಬರ್ರಿ ಬಂಗಿ ಮಾಡ್ತದ ನೋಡೋಣ ಬಂದರ ಬರ್ತೀನಿ ಹೋಗ್ಯಾರ ವಾಕ್ಯನೆ ನೀನೆನ ಬಂಗಾರ ಕೊಟ್ಟಿ ಅಯ್ಯ ಅಯ್ಯೋ ನಾ ರಾಜ ಹುಲಿಯ ನನ್ನ ಗೊತ್ತೇನು ಹಿಂಗೇನ
ಅಲ್ಲ ಒಮ್ಮೆ ತಮ್ಗೆ ಬಂದ ಹಣ್ಣಿನ ರೇಟ್ ಆಗತ್ತಿಲ್ಲ ಯಾಕ ಕೆಳಗಿದ್ದ ಹಣ್ಣಿನ ರೇಟ್ ಕೇಳಾರ್ದ ಮಾಡಿ ಅಪ್ಪಾರ್ದ ಮಜಾ ಆಗದ ಮಜಾ ನೀವ್ ಕೆಳಗಿದ್ರಿಂದ್ರಲ್ಲ ಇದೇನ್ ನನ್ನ ಹಣ್ಣರ ಬಗ್ಗೆ ಇಷ್ಟೆಲ್ಲ ಮಾತಾಡ್ಕೋಬಲ್ಲ ಪಿತೃಪಿಲ್ ನಮ್ಮಗನ ನನ್ನ ಹಣ್ಣಂದ್ರ ಅಜ್ಜಿಂದ ಹಣ್ಣಲ್ಲ ಒರಿಜಿನಲ್ ಹಿಡ್ಕೊಂಡು ಜೋತಿ ಬಿದ್ರು ಮೆತ್ತಗಂಗಿಲ್ಲ ಅಂತ ಹಣ್ಣು ಒಂದು ಸಲ ನನ್ನ ಹಣ್ಣು ತಿನ್ನೇ ಬಹಳ ಟೇಸ್ಟ್ ಅಯ್ಯೋ ರೇ ಬೈ ಒಂದು ಸಲ ನನ್ನ ಹಣ್ಣು ತಿನ್ನೋಣ ಬಹಳ ಟೇಸ್ಟ್ ಅದಾವು ತಿನ್ನೋಡ್ಬೇಕಲ್ಲ ಮತ್ತ ಸದ್ಯೇನ್ ಹಣ್ಣಿ ನೀವ್ ವ್ಯಾಪಾರ ಮಾಡ್ಬೇಕಂತೀವ ಏನ್ ಹೆಸರೆಲ್ಲ ಕೇಳಕೊಂಡು ಸೀದಾ ಮನೆ ಡಬ್ ಹಾಕೊಂಡ್ ಮಕ್ಕೋಬೇಕಂತೀವ ಮೈಕಿ ಪೂಸು ಮೈಕಿ ಪೂಸು ನನ್ನ ಹೆಸರು ಚಡವ ಅಂತ ನಿಮ್ಮಂತ ಪಡ್ಡೆ ನಮ್ಮ ಹುಡುಗರಲ್ಲ ನನ್ನವಡಿ ಚಾವಣಿ 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 ಅಂತ ಕರೀತಾರ ಫೋನ್ ಹರ್ಕೊಂಡ್ ಬೆಳ್ಳಿ ಲೌಡಿ ಅಲ್ಲ ಏನಿಲ್ಲ ಬಾಯ ಕತ್ರಿ ತುರುಕಿ ಲೌಡಿ ಅಲ್ಲ ಚೌಡಿ ಅಂತ ಅದೆಲ್ಲವೂ ನಿಂತ ಪೂಚು ನನ್ನ ಹೆಸರ ಪೈಸಾ ನಂದಿನ್ನೂ ಮದುವೆ ಆಗಿಲ್ಲ ಯಾಕ ಮಾಡ್ಕೋಬೇಕಂತ ಮಾಡಿ ಏನ ಮತ್ತ ನೋಡಿಲಿ ಹಂಗೆಲ್ಲ ಆಸೆ ಇಟ್ಕೊಂಡ್ಕೋಬೇಡ ಯಾಕಂದ್ರ ನಮ್ಮಪ್ಪ ಈ ಸದ್ಯ ನಮ್ಮಅಪ್ಪನ ಯಾವ್ದಲ್ಲ ಅಮೇರಿಕದಾಗ ಓದಾಕತ್ತಾನ ಅವಾಗ ಕೊಟ್ಟು ಮದ್ವೆ ಮಾಡೋಕಂತ ಫಿಕ್ಸ್ ಮನಸ್ಸಿನ ಇಟ್ಕೊಂಡಾನ ಅಷ್ಟೇ ಅಲ್ಲ ನನಗೂ ಅಂದ್ರೆ ಬಹಳ ಇಷ್ಟ ಅಪ್ಲಿಕೇಶನ್ ಹಾಕ್ಬೇಕಂತ ಹೇ ಅಪ್ಲಿಕೇಶನ್ ಎಲ್ಲ ಎಲ್ಲ ತಗೊಂಡು ಹಿಡ್ಕೊಡು ಯಾರು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೋಡಿಲೆ ಒಂದು ಕೆಲಸ ಮಾಡು ನೀ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಿ ಡಿ ಕಟ್ಬೇಕು 500 rupees ₹500 ಡಿ ಡಿ ಕಟ್ಟಿರ ನಿನ್ನ ಕೆಲಸ ಸಕ್ಸಸ್ ಇಲ್ಲ ಅಂದ್ರೆ ₹500 ಗೋಲು ಹೋಗಂತ ಹೋಗ್ಬೇಕಾಗತ್ತೆ ರಾಜಾ ಮದ್ವೆ ಎಲ್ಲ ಹಾಳಾಗೋಲಿ ಬೆಲ್ಲ ಕೊಡ್ತೀನಿ ಅಂತ ಹೇಳಿ ಬೆಲ್ಲ ಕೊಡ ಈ ಸದ್ಯ ಬಂದೆ ಬಾಯಾನ 32 ಹಣ್ಣು ಕಿತ್ಕೊಂಡ್ರೆ ಕೈಯ ಕೊಡ್ಬೇಕಾಗತ್ತ ಮೊದಲು 10 rupees ಕೊಟ್ಟು ಹಣ್ಣು ತಗೊಂಡು ಮುಂದಕ್ಕೆ ದಾಟ ನಿಮ್ಮಂತ ಹಣ್ಣು ತಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಮಾಡ ವ್ಯಾಪಾರದ ಮುಂದಾರಾಗ ನೋಡ ಆಯ್ತು ತಗೋ ಮೊದಲು ನನ್ನ ಹಣ್ಣು ಏನು ನಿಂತು ಹೇಳಕತ್ತವ ಜೀವಟ್ ನನ್ನ ಮಗ 10 rupees ತಂದೆ ಹಣ್ಣು ತಗೊಂಡು ಇದಾವ್ರ ಮೇಲೆ ಮಾಡುತ್ತ ಹೇ
ಮಾಡ್ಕೊಳ್ಳಿ ಬನ್ನ. ಹೆಂಗರ್ ಕಾಂತ ನೀನು ಕಣ್ಣಿಗಿನ ಮತ್ತೆ ಬರ್ತಾವೆ ಚಿದನ್ ತರ್ಸಂದ ಯಾಕೆ ನಾ ಏನ್ ಎತ್ತಿರದ ಕಣಕತ್ತ ಕಲ್ಕ ಮಾಡೋದಿದೆ ನಮ್ದು ಭೇಟಿ ಈ ಕಡೆ ಏನ್ರ ಬಂದಿರ್ತೀನಿ ಈ ಕಡೆ ನೋಡ್ರಿ ಅದ್ರಾಗ ನೋಡ್ ನಮ್ ತೆಗ್ಗಿ ಏನದ ಚಿತ್ತನ ಹೂರ್ ಕೈ ಸಿಕ್ಕರೆ ಹುಚ್ಚುಡಿಸ್ಬಿಡ್ತಾರ ದರ್ಶನ ಹೂರ್ ಕೈ ಕೊಟ್ರೆ ದರ್ಬಾರ ತೋರಿಸ್ಬಿಡ್ತಾರ ಅದ್ರಾಗ ಮತ್ ನಾ ರಾಜ್ಕುಮಾರ್ ನೆಪ್ಪಂಡಿ ನನ್ನಂತರ ಕೈ ಸಿಕ್ಕರೆ ಏನಾಗೋದಿಲ್ಲ ನಾವು ನೀವು ಏನ್ ವ್ಯಾಪಾರ ಮಾಡಕ್ ಕಳ್ಸೋದು ಒಂದ ನೀರಾಗ ಎಣ್ಣೆ ಬಿಡ್ತಾರಲ್ಲ ಕಾಲೆಲ್ಲ ಒಂದ ಯಾಕಡ್ ಹೋಗ್ತೋ ಏನ್ ಮಾಡ್ತೋ ಹೋಗ್ತಾ ಏನ ಏ ನನ್ನ ಮಗಳು ಮಿಂಚಾಕ್ ಹತ್ತಾಳೆ ಯಾವಾಗ ಚೌಡವ ಚೌಡು ಮುಂದೋಗ ಲವ್ ಮಾಡಕತ್ತಿ ಮಾಡ್ರಿ ಏನ್ ಮಾಡಕತ್ತೀವ ಲವ್ ಮಾಡಕತ್ತ ಮುಂದಡಿ ಏ ರೋಡ್ ಮ್ಯಾಗ ಇಲ್ಲ ಸಂದೇ ಮಾಡ್ತೀವ ಅವ್ರು ಏನ್ರಿ ಮರಿಗದ ಮಾಡಿದ್ರೆ ಒಂದ್ ಸ್ವಲ್ಪ ನನಗೂ ಮರ್ಯಾದ ಚೆಕ್ ರೋಡ್ ಮಾಡಿದ್ರೆ ಹೆಂಗಾಗತ್ತೆ ಎಲ್ಲಿ ಕಾಣವಲ್ಲ ನನಗರ್ ಕಲಸು ನಿಮ್ಮ ಅವನ ಅದನ್ನ ಹೆಂಗ್ ನೋಡ್ಕೊಂಡು ನಾನು ಮುದುಕ ಅದನ್ನ ಕರೀತ ನನಗ್ ಗೊತ್ತಾಗಲಿಲ್ಲ ಇದು ಹೆಂಗ ಮಾಡ್ತೀವ ಅದನ್ನ ಮುಂದ್ ಕುದುರಬಾತ್ ಅವ್ರ ಸ್ನೇಹ ಮಾಡುವಂತ ಅಪ್ಪನ ಮುಂದ್ ಕುಂದ್ಸ್ಕೊಂಡ್ ನೀನ್ ಲವ್ ಮಾಡಕ್ಕೆ ಯಾವ ನಾಯಿ ಮಾಡತ್ತೇನೆ ಎಲ್ಲಿತ್ತದ ನನಗ ಬೇ ಮತ್ತೊಂದ್ ಅದು ಬಾಯ್ ನೀನ್ ತೋರಿಸ್ತಾನ ಬಾ ಯಾವ ಇಲ್ಲೇ ಇದೆಯಾಕ್ರಿ ಸರಿ ನಿಮ್ಮ ಮೌನ್ ಕೇಳ ನಾ ಯಾರು ನೀ ಹೇಳ ಗೊತ್ತ ನನಗ ಹೇಳವ ಇನ್ನೂ ಕಿವಿ ಗಟ್ಟದವ ಬಾಳ ಬದ್ರಬೇಡ ಓರ ಕೇಳ ನೀ ಕೇಳಿಸ್ಬಿಟ್ಟು ಮನ್ಯಾಗ ಒಬ್ಬಕ್ಕೆ ಕುಂತು 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 ಬೇಸರಕ್ಕಿನ್ ಹುಡುಕ್ಬೇಕಂತ ರಸ್ತೆ ಇರ್ತೀನಿ ಬಂದೇನೋ ನೀನ್ ಹುಡುಕಾಕಂತೇಳಿ ನಾನು ಹುಡುಕ್ಬೇಕತ್ತೆ ನೀ ನಾನು ಇಲ್ಲೇ ಕೊಡ್ಕೊಂಡ ನಾನು ನೀನ್ ಹುಡುಕ್ಬೇಕತ್ ನಾ ಬಂದನ ನಾನು ಹುಡುಕಕ್ ಬಂದೆ ಮತ್ತ ನಿಂದ ಹುಡುಕಾಕ್ ಬಂದಿನಿ ಎಲ್ಲಿ ಹೋಗಿದ್ದೀರಿ ಅದಕ್ಕ ಅದ್ರಾಗ ನಮಗ್ ತೆಗ್ಗಿ ಊರಾಗ ಹುಡುಗರು ಒಂದ್ ಸ್ವಲ್ಪ ಬಾಳ ತುರ್ಸಿದವು ಹಿಂಗಾಗಿ ನೀನ್ ಬಿಡಾಕ ನನಗೆ ಹೆದರಿ ಬರತೈತಿ ಇದಕ್ಕೆ ನೀನ್ ಹೋಗ್ಬಿಡಪ್ಪ ಯಪ್ಪ ಯಪ್ಪ ನಿನಗ ಒಂದು ಎರಡು ಬಿಸಿ ರೊಟ್ಟಿ ಅಲ್ಲ ನಾಲ್ಕು ನಾಲ್ಕು ಬಿಸಿ 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 ರೊಟ್ಟಿ ಕೊಡ್ತೀನಿ ನಾ ನಿನಗೆ ವ್ಯಾಪಾರ ಮಾಡಕ್ ಕಳಿಸಿದ್ ಏನ್ ಮಾಡಿದಿ ಮೂರನ್ ಎರಡು ಪೇರು ಅಂದಿದ್ದು ಏನ್ ಮಾಡಿರ್ತಾರ ತೋರ್ಸಪ್ಪ ಬಾಜು ಮನೆ ಮದುವೆ ತೋಯಿಂತಪ್ಪ ಇಲ್ಲ ವ್ಯಾಪಾರ ಮಾಡಕತ್ತಿದ್ನ ಇಲ್ಲೇ ಬೀತ ಎಲ್ಲ ಓಡಾಡಕತ್ತೋ ನಾ ನಿನಗೆ ಅಂತ ಗಟ್ಟಿ ಅನ್ ಹಂದಿದ್ದು ಮಾಡ್ಕೊಂಡ್ ಬಾದ್ ಕಳಿಸಿನಿ ಅದ್ರ ತಳಗೆ ಹಾಕಿ ಕರ್ಕೊಂಬಂದಿವ ನೀನು ಇವಾಗ ಬಾದು ದಾಕ್ 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 ಹಾಡಾನೆ ಯಪ್ಪ ಅರ್ಧ ಬಿಟ್ಟಾವು ಯಾವ್ದು ಹೇಳ್ತವ ಅದೇ ಈ ಮೊಸರು ಇದು ನಿನಗ ಆಯ್ತಾ ಏ ಯಾಕಲೇ ನನ್ನ ಮಗಳಿಗೆ ಎದಕ್ ಹಾಕಿ ಎದಕ್ ಹಾಕಿನಿ ಏಯ್ಯಪ್ಪ ಮಾತಾಡಂಗಿಲ್ಲ ಮೌನ್ ರೊಟ್ಟ ಐತ ಹೋಗಿ ಕಾರ್ತಿಕ್ ಮುಗಿತಂಗೆ ಊರ್ ಪೇಸಾಗಿತ್ತು ಬಂದ ಹಾಕೆ ಅವಳು ನಿನಗ ಹಾಕಲು ನೀ ಅವಳಿಗೆ ಹಾಕಿ ಮತ್ ನಾ ಯಾರಿಗೆ ಹೇಳಿ ಈಗ ಒಂದು ಎರಡು ಬಿಸಿ ರೊಟ್ಟಿ ಇಲ್ಲ ನಾಲ್ಕು ಬಿಸಿ ಬಿಸಿ ರೊಟ್ಟಿ ಮಾಂಜನ ಕೊಡ್ಬೇಕು ಅಂತ ಯಾಕ ಮದ್ಲನ ಯಾರು ನೀ ರಜೆ ಉರಿ ನಿನ್ನ ಮಗಳು ನಾನು ಅದ್ರಾಗ ನನ್ ತಪ್ಪಿಸ್ಕೊಂಡು ಎಲ್ಲೇ ಹೋಗೋಣ ಕಟ್ಟಿನ ಬಾಯ್ತು ಎಪ್ಪ ಎಲ್ಲೇ ಯಾವ ನಾಯಿಗಳು ಏನ್ ಮಾಡಿದ್ರೆ ಏನತ್ತೀವ ಬರೀ ನಾಯಿಗಳು ಏನ್ ಮಾಡಿದ್ರು ಏನ್ ಮಾತು ಹೋಗುತ್ತೆ ಏನ್ ಇಂಜೆಕ್ಷನ್ ಮಾಡಿ ಮುಗಿದೋಗತ್ತೆ ಯಪ್ಪ ಯಾರು ಗೊತ್ತಾನೆ ಪಕ್ಯಾನ ಎಲ್ಲಿ ಕಟ್ಟಿ ಗೀಕ್ಯಾ ನೋಡ್ ಮತ್ತ ಬಾ ಮಾತಾಡ್ರ ಇವ್ರು ಜಂಪರ್ ಒಲೆ ಅವ್ರ ನೂರ ನಾ ಎಲ್ರ ಜಾತ್ರೆ ಪುಗ್ಗ ಮರಕ್ ಅಂತ ತಿಳ್ಕೊಂಡಿದ್ನಿ ನೀವು ಹೊಲಿತೀರ ನೀ ಏನ್ ಬಾ ಅಂದ್ರೆ ಎಂಟು ನಂಬರ ಆರ್ ನಂಬರ ಏಳು ನಂಬರ ಒಂಬತ್ತು ನಂಬರ ಕಿವ ಹೊಲಿಯವನ ಮತ್ತೆ ನಾನು ನಾಲ್ಕ ಇವ್ ಹತ್ರ ಹಾಕ್ಲಪ್ಪ ಬಾ ಚಂದ ಹೊಲಿತಾನಪ್ಪ ಹಂಗ ಹೊಲ್ತಾನ ಬೇರೆ ತಿಳ್ಕೊಂಡಿದ್ ಎಂಟು ನಂಬರ ಒಂಬತ್ ನಂಬರ ಲಾಸ್ಟ್ ದಸ್ ನಂಬರ ಅದು ಏನ್ ನೀವು ನೀನ್ ತೀರಾ ನೀವು ಮುದುಕ್ಯಾದಿನ ಗೊತ್ತಾಗ ಬಂದ
ನಮ್ಮ ಅಪ್ಪನೇ ಹರೆ ಬಸ್ಯಾಕತ್ರ ಕಿಡದಿಲ್ಲ. ನಿಮ್ಮ ಮಗು ಇದ್ರೆ ಹೇಳ್ತಿದ್ರಲ್ಲ ಮತ್ತೆ ನಾ ಹರಿ ಏನ್ ಮಾಡ್ರಿ ಇದು ಏನು ಮುಂದೆ ಉಳ್ಳಾಗಡೆ ಇದೆ ತುಟ್ಟಿ ನಾನು ಉಳ್ಳಾಗಡೆ ಬೇಕೇವ ಯಾಕಂದ್ರೆ ನನಗೆ ಸ್ವಲ್ಪ ಆಯುರ್ವೇದಿಕ್ ಇದ್ದಂಗ ಇದಿರ್ಲಿಕ್ಕೆ ನಾ ಯಾರಿಗೆ ಏನ್ ಅಂದ್ರೆ ಏನ್ ಕೇಂದ್ರ ಬೆಸಬಹುದು ಯಾರ ಕರ್ಲಿ ಬೂಟ್ಲೆ ಬರ್ಬೋದು ಮಾಡ್ತೇವೆ ಇದು ಬೇಕಾ ನನಗೆ ನಾಲ್ಕು ಲಂಗ ಹೊಲಿಸ್ಬೇಕಂತ ಮನೆ ಏನಾದ್ರೂ ಬಾ ಚಂದ ಹೊಲಿತಾರ ಒಲ್ಯಾಕ ಹಾಕ್ಲಿ ಏನ್ ಪಪ್ಪ ಇವನು ತಿಂದಿರ್ತಾರ ಮೊದಲು ನನಗೊಂದು ಚಡ್ಡಿ ಒಲಿಯ ತಿಳು ಆಮೇಲೆ ನಿಮ್ಗೆ ಹೊಲಿಲ್ಲ ನಾನು ಮಾವಾರಿ ಮಾವಾರ ನನಗ್ ಮಾವನವ ಯಪ್ಪ ಅವ್ ಮಾಡ್ಯಾನ ಮಾಡ್ಯಾನ ಲವ್ ಮಾಡ್ಯಾನ ಲವ್ ಮಾಡ್ಯಾನ ಅದು ಹೆಂಗ ಮಾಡಿದ ನಾನು ನಿಮ್ಮ ಅವ್ವ ನಂಗ ಮಾಡಿದ್ನಿ ನಿಮ್ಮ ಮಗು ಹಿಂಗ ಮಾಡಕ್ಕೆ ಕುಚು ಕುಚು ಯಾಕೆ ಮಾಡಿದ್ರೆ ಕೆಲ ಬಿಡಿಸಿಕೊಂಡ ನಾನು ಅವ್ ಮಾಡಕ ಬರಂಗಿಲ್ಲ ನಾನೇ ಮಾಡಿದೆ ಮಾತಕ್ಕೆ ಮಾತು ಮರ್ಯಾದೆ ಕಳ್ದು ನಂದ ಏ ಮಾ ನಾ ಮರ್ಯಾದೆ ಎಲ್ಲಿ ನನ್ನ ಮಗಳ ಮೈ ತುಂಬ ಬಂಗಾರ ಹಚ್ಚಿನ ಆಗಲೇ ನನಗೆ ಎಲ್ಲಿ ಒಂದು ಹಾಡು ಕೇಳಾಕತ್ತಿತ್ತು ಬಂಗಾರ ಹೆಚ್ಚಿ ನಾ ಬಂಗಾರ ನನ್ನ ಮಗಳು ಪಾಪ ಇದಕ್ಕ ಹಿಂದ ಮುಂದ ಯಾರಿಲ್ಲ ಪರದೇಶ ನಮ್ಮ ಕೈ ಯಾವ ಇದು ಬಾತ್ ಹಾಕಿದ್ದಂಗ ನಮ್ಮ ಮನೆಯಿಂದ ಒಂದ್ ಐತಲ್ಲ ರೂಮು ಬಿಡುಪ ಅದನ್ನ ಉಗ ಕೊಡು ನೀನಪ್ಪ ಯವ ನೀ ಕೂಲಿ ಕೂಲಿ ಕೊಡುತ್ತೆ ಈ ಸಲ ಹಿಂದಿನ ಕೂಲಿ ಒಂದ್ ಸ್ವಲ್ಪ ಮಳಿ ಬಾಳ ಆಗಿ ಯಾಕಂದ್ರೆ ಹೊಲಸ್ ಹಿಡಿದ ಅದೇನೋ ನಿಮ್ಮ ಮೌ ಸಾತ್ ಕೂಲಿ ಒಂದು ಸಣ್ಣ ಕೂಲಿ ಮುಂದಿನ ಮುಂದಿನ ಕೂಲಿ ಹೇಳಿದ್ರೆ ಕೇಳ ಅದನ್ನ ಕೂಲಿ ಕೊಡುತ್ತಾರೆ ಕೊಡು ನಿಮ್ಮ ಮೌ ಸಾತ್ ಕೂಲಿ ಅದ್ ನಿನ್ನ ಹೆಸರಲ್ಲಿ ಮಾಡಿ ಹುಡುಗಿದ್ಮೇಲೆ ಮುಂದಿನ ಕೂಲಿ ಸಾಂದು ಅದನ್ನ ಕೊಟ್ಟು ಬಿಡ ಕರಿಕೆ ಜೋಟಿಲ್ಲ ಕರಿಸಿದ್ರೆ ಏನ್ ಮಾಡ್ತಾನ ಅವನ ನನಗಿರ್ಬೇಕಲ್ಲ ಈಗೇನು ಉಳಿತಾವ ಬ್ಯಾಂಕ್ ಕಾಟ್ ಬ್ಯಾಸ್ ಈಗ ಗಾಳಿ ನೋಡಿದ್ರೆ ಮೂಡ್ ಗಾಳಿ ಏನೋ ಒಣಗಿರುತ್ತ ಹಂಗ ಅಂತ ಒಣಗುತ್ತಾವ ನಿಮ್ಗೆ ರೂಮ್ ದಾಡ್ತೀವಿ ನೀವು ರೂಮ್ ಬುಕ್ ಹೋದ್ರೆ ನಮನು ಇದು ಮಾಡ್ತಾನೆ ಏ ರೂಮ್ ಹಿಡಿತಾನು ಅವ್ ಏನ್ ಸ್ವಾನಿ ಮಾಡಿದ್ನೇನು ಸ್ವಾನಿ ಮಾಡಕ್ ಹೋಗ್ಬಾರ್ರಿ ಗೌಡ್ರ ಹಂಗ್ ಮಾಡಕ್ ಹೋಗಣ್ಣಿ ರೂಮ್ ತೋರಿಸ್ತೀನಿ ನನ್ನ ಮುಂದ ರೂಮ್ ತೋರಿಸ್ತಿ ನೀ ಏನೋ ತೋರಿಸು ನಿನ್ನ ಮದುವೆ ಮಾಡಕ್ ಪಾಟ್ ಮ್ಯಾಗ ಆವಾಗ ನಿನ್ನ ರೂಮ್ ಅಲ್ಲಿ ತೋರಿಸು ಕೋಲಿಯಾರ ತೋರಿಸು ಏನಾರ ಮಾಡ ಈಗ ನಾ ಮುಂದೆ ಅದನ್ನ ನನ್ನ ಮರ್ಯಾದೆ ಕೈಬೇಡ ನೀ ಏನು ತೋರಿಸ್ಬೇಡ ಯಾಕೆ ನಂದು ಮರ್ಯಾದ ನಾ ಬಾಳ ಬಾಳ ಮರ್ಯಾದೆ ಉಂಟು ಅದನ್ನ ಹಿಂದಿನ ತಿರುಗಿ ನೀನಿಗಾಗಿ ಸರಿಗೆ ನೀನು ಹಿಂದಿನ ತಿರುಗಿ ನೀನಿಗಾಗಿ ಸರಿಗೆ ನೀ ಅಷ್ಟೇನ ಹೆಸರೇನ ಅಂತ ಗೌಡರು ಒಂದು ಲೆಕ್ಕಪತ್ರ ಐತಿ ಅರ ನಾಯಿ ಅಂತ ನಂಗೆ ಕರ್ಕೊಂಡಿರ್ತೀನಿ ಮಡಿವಾರ ಮಾಮ ಬಿಟ್ಟು
ಎಣ್ಣಿನ ಚಪಲತಿ ಇನ್ನು ಮಾಡಿಲ್ಲ. ಬರೋ ಮಲ್ಲನ ಹೆಂಡತಿ ಅನ್ನು ನನ್ನ ಅವರ ಆತ್ಮ ಶಿವನ ಪಾದ ಸೇರಿದ್ದು. ಇಲ್ಲಿವರೆಗೆ ಈ ಗೌರವ ಇತ್ತ ಗುರಿ ಬಿತ್ತ ಬಾಣ ಎಂದಿಗೆ ಬೇಡ ಆಗಿಲ್ಲ. ಗೌಡ್ರ ನಾನು ಕೆರದ್ರೇನ್ರೆ ಎಲ್ಲ ಮಗನೇ ಹೋಗಿದೆ. ಯಾಕೆ ಹೋದ ಕೆಲಸ ಏನಾಯ್ತು? ಆದ ಕೆಲಸರೆ ಅದನ್ನೆಲ್ಲ ಬಾಳ ಹೇಳ್ರಿ ನಾನು ಅಲ್ಲಲ್ಲೇ ಮಗನ ಊರಾಗ ನಮ್ಮ ಊರ್ ಜಾತ್ರೆಯಾಗ ವರ್ಷ ನಮ್ ಗೌಡ್ ಮಂಟಂದವ ಯಾವ ಕುಸ್ತಿಯ ಪಾಸ್ ಹಾಕಾನೋ ಅದ್ರಾಗ ನೀ ಕುಸ್ತಿಗೆ ನಮ್ ಗೌಡ್ ವಿರುದ್ಧ ಹಾಕೊಂಡು ಕುಸ್ತಿ ಆಕಾರಕ್ಕೆ ಇಳಿಬ್ಯಾಡ್ಲಿ ಮಗನ ತರಗತಿ ಹೇಳ್ರಿಪ್ಪ ಗೌಡ್ರ. ಲೇ ಮಂಗೇನ ಮಗನ ಸೊಕ್ಕ ಎಲ್ಲ ನಿಂದ ಎಟ್ಲಿ ನೀ ಮಾಡಿ ರೊಕ್ಕ ಹುಯ್ಯಂದ್ರ ಬಂದಿದ್ದ ಮಗನ ಸೊಮ್ಮು ನಿಂದ್ರ ಹಂಗಲ್ರಿ ಗೌಡ್ರ ಅವ ನಿಮಗ ಮಾತಾಡಿದ್ ನಾ ಏನ್ ಮಾಡಿ ಗೊತ್ತಂದ್ರೆ ಅವೆಲ್ಲ ಹಿಂಗ್ ಮಾತಾಡಿನತ್ತಿ ಹೇಳಕತ್ತೀನ್ರಿ ನನಗೂ ರಗಡ ಸಿಟ್ಟ ಬತ್ತ್ರಿ. ಕರೆ ಏನ್ ಮಾಡ್ದ ಅವನು ಮನಿ ಮುಂದ ನಾ ಇದ್ವ ಹಂಗ್ ತಿಂದು ಯಾರು ದೊಡ್ಡ ಸಾಕಿ ಬಿಟ್ಟಿದ್ರ ಅದು ಉಪಾಯ ಏನ ಅಂತ ತಿಳಿದ ಪಸಕನ ಓಡಿ ಮಾಡ್ರಿಪ್ಪ. ನೋಡ್ರಿ ಗೌಡ್ರ ಗೌಡ್ರ ಇನ್ನ ಬಾಳ ಮಾತಾಡೇನ್ರಿ ಗೌಡ್ರ ಇನ್ನು ಏನ್ ಮಾತಾ ಗೊತ್ತಲ್ರಿ ಅವನ ಕಟಬಾಯ ಕಾಲಮರಿ ಇಡ್ತನು ಮತ್ತ ಕಾಲಮರಿ ಈ ಸಾಯಿಸ್ಬಿಡ್ತಾನ ಕಾಲಮರಿ ಕಾವ್ ಹಾಯಿಸ್ಬಿಡ್ತಾನ ಹಿಂಗೆಲ್ಲ ಮಾತಾಡೇನ್ರಿ ಗೌಡ್ರ ಅದಕ್ಕೆ ನಾನು ಅವತ್ತು ಏನ್ ಮಾಡಕ್ ಬರ್ಲಿ ಹಿಂಗ ಹಿಂಗೇನೋ ಬಡ ಬಿಕಾರಿ ನನ್ನ ಮಗ. ಹೋನ್ರಿ ಗೌಡ್ರ ಇಲ್ಲೇ ತನಕ ಈ ಹುಲಿಗೆ ಸೋದೆನ್ನುವ ಎರಡಕ್ಷರ ಗೊತ್ತಿಲ್ಲದ ಈ ನೀನೇನ್ ಮಾಡ್ತೀವೋ ಬಿಡ್ತೀವೋ ನನಗೆ ಬಂದು ಕೊಂಡು ನನ್ನ ಗುರಿ ಹಾಳಾಗಿ ಕುಸ್ತಿ ಆಕಾರಕ್ಕೆ ಆ ನನ್ನ ಕರಿಯನಿಗೆ ತಿನ್ನಲು ಕಂಡ ಕುಡಿಯಲು ಕಂಡಕ್ಕಾಗಿ ಹರಿಯುವ ನದಿಯಂತೆ ಹಣದ ರಾಶಿಯನ್ನು ಬಯಸಿದನು ಚಿಂತೆ ಇಲ್ಲ. ಏಕೆಂದರೆ ಈ ಗಣಿಕರ ದರ್ಬಾರಕ್ಕೂ ಇಡೀ ಊರೇ ಕಣಗಣಗಳಲ್ಲಿ ಜಗಜಿತ್ ಬಡ ಪಿಕಾರಿ ನನ್ನ ಮಗ ಹೀಗ ಮಾತಾಡಿದೆನು ಸೋಲುಂಡ ಸಾಹುಕಾರ ಅಂತ ತಲೆ ತಗ್ಸು ಹಾಗಾಗಬಾರದು ತಿಳಿದೆ. ಹೌದ್ರಿ ಗೌಡ್ರ ಗೌಡ್ರ ನೀವ್ ಇಟ್ಟಂದ್ರ ಸಾಕ ನಂದೇನ್ರಿ ಏನು ನೋಡ್ರಿ ಹೆಂಗಾಕತ್ರಿ ಗೌಡ್ರ ಅವನವನು ಕಂಡ ಕುಡ್ದು ಹೆಂಡ ಕುಡ್ದು ಏ ಕಂಡ ತಿಂದ ಕಂಡ ಕುಡ್ದು ಹೆಂಡ ತಿಂದ ಅನ್ನೋನು ನಾವು ನಿಮ್ ಕರೆ ಆಗ್ಬೇಕ್ರಿ ಅವ್ನ ಕುಸ್ತಿಯಾಗ ನಾನು ಹೋಗಿರ್ತಾನ ನೀವ್ ಕೀರ್ತಿ ಮಾಡ್ತೀರಿ ಇನ್ ಮ್ಯಾಂಗ ನಿಮ್ಗೆ ಕೀರ್ತಿ ನಾ ಹೆಸರು ತರ್ತೀನಿ ಕೀರ್ತಿ ಕುಸ್ತಿ ಕೌದಿ ಚಾದರ್ಗಳಲ್ಲಿ ಆಡುವ ಆಟ ಎಂದು ತಿಳಿದ್ರೆ ಅಭಿವ್ಯಕ್ತಿ ಅಲ್ಲ ಹೆಂಡ ಕಂಡ ತಿಂದ ಕಂಡ ಪೈಲೋನಂತ ಕಾಡ ಕೇಳಿದರೆ ಕೋಲೆ ಹಾಗೆ ಮೈ ಒಳಗಿನ ಎಲ್ಲ ಪಕ್ಕ ಪಕ್ಕನೆ ಮುರಿದುಕೊಳ್ಳಬೇಕಾಗುತ್ತದೆ. ಸುಮ್ಮನೆ ಕೆಲಸವನ್ನು ನೀವು ಮಾಡಿಕೋ ಹಂಗೇನಿಲ್ಲ ಬಿಡ್ರಿ ಸುಮ್ಮ ಇಲ್ಲಿಕ್ಕ ಒಂದು ವೇಳೆ ಏನೋ ನಾನು ಕಾಲು ಕೆದರಿ ಕೆದರಿನತ್ತಿ ನಿಮ್ಗೆ ಅನ್ರಿ ಗೌಡ್ರ ಬರ್ಲಿ ಒಂದು ಮಾತು ಹೇಳ್ತೀನಿ ಬರ್ರಿ ನಿಮ್ಗೆ ಏನಂತ ಬಗಳು ಅದರಿ ಅದ ಮನೀರ್ ಹೇಳಿದ್ರಲ್ಲ ಕಸಕ್ ಬರಾಕ ಸರಿ ಕಂಕಪ್ಪ ನೀ ಹೇಳುವ ಮಾತಿನಲ್ಲಿ ತುಂಬಾ ಅರ್ಥವಿದೆ ಆದರೆ ನಮ್ಮ ವಿರುದ್ಧವಾಗಿ ಆ ಹುರಿಯಾದ ಜೊತೆಗೆ ಪ್ರಶಸ್ತಿಯ ಪಣವಾಗಿ ಸ್ವೀಕರಿಸುವ ನಮಗೆ ಕೂದಲೆಲೆ ಕೂಡ ತೊಂದರೆ ಆಗಬಾರದು. ಅದನ್ನ ಚಿಂತೆ ಬಿಡಿ ನೀವು ನೀವು ಹೂ ಅಂದ್ರೆ ಈ ಊರಾಗ ನಮ್ಮನ್ನ ಎದುರು ಹಾಕೊಳ್ಳೋ ಯಾವ್ದಾರ ಅವ್ರ ಕಾಲಿಗೆ ಚಿತಾ ಹಾಕಿ ಬರ್ತಾ ಬಿಡಿ ನೀವು ಯಾಕೆ ತಿರುಗಿಸ್ ಹೋಗ್ತಾರೆ ನೋಡ್ರ ಏನ್ ಇನ್ಸ್ಪೆಕ್ಟರ್ ಬಂದ್ರ ನೋಡ್ರಿ ಎಲ್ಲ ಯಾಕಡೆ ಅವ್ರು ಕಂಡ ನೆನದವರ ಮನದಲ್ಲಿ ನಾನಿರು ಎಂಬಂತೆ ನಿಮ್ಮ ಹೆಸರನ್ನು ನೆನೆಸುವಷ್ಟರಲ್ಲಿ ನೀವೇ ಬಂದ್ರಲ್ಲ ನಿಮಗೆ ನಿಜವಾಗಿ 3 ವರ್ಷ ಅವಶ್ಯ ಕುಳಿತುಕೊಳ್ಳಿ ಪರವಾಗಿಲ್ಲ ನಿಮ್ಮಂತ ದನಿಕರ ಆಶೀರ್ವಾದ ಹೊಂದಿದ್ದರೆ ಎಷ್ಟು ದಿನ ಬದುಕಿದ್ರು ಏನು ತೊಂದರೆ ಆಗಲಾರದು ಮತ್ತೆ ಸಮಾಚಾರ ಏನಿಲ್ಲ ಇನ್ಸ್ಪೆಕ್ಟರ್
ಮುಂದೆ ಬರುವ ನಮ್ಮ ಜಾತ್ರೆಯ ಬಗ್ಗೆ ಪೂರ್ವಜರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಕುಸ್ತಿ ಆಟದಲ್ಲಿ ಬಹುಶಃ ಗಲಾಟೆ ಆಗುವ ಸಾಧ್ಯತೆ ಆದರೂ ಆಗಬಹುದು. ಅದಕ್ಕೆ ನಾವೇನು ಮಾಡಬೇಕು ಹೇಳಿ ಗೌಡ್ರೆ. ಗಲಾಟೆ ನಡೆದಿತ್ತೆ ನಿಜವಾದರೆ ನನ್ನ ಕೋಲ್ ನಿಮಗೆ ಬರೋರಿಗೆ ನೀವು ಊರೊಳಗೆ ಕಾಲಿರೋ ಆಗಿಲ್ಲ. ಅದಕ್ಕೆ ಯೋಚನೆ ಮಾಡ್ತೀರಿ ಗೌಡ್ರೆ? ಮೇಲಾಧಿಕಾರಿಗಳ ಒತ್ತಡ ಏನಾದರೂ ಬಂದ್ರೆ ಗಿಡ್ಡಿ ಬಾಗಿ ಹಾಕಿದಂತ ಹಾಗೆ ಸುಮ್ಮನೆ ಒಂದು ಚಿತ್ತ ವಿಷಯ ಹಾಕಿದ್ರಂತಾಯ್ತು. ಹಾಗೆ ನನ್ನ ನೌಕರಿಯ ಸಲುವಾಗಿ ನಿಮ್ಮ ಶ್ರಮ ಸಾಕಷ್ಟಿದೆ. ಅದರ ಋಣವನ್ನು ಈ ರೀತಿಯಾಗಿ ಸಮಾಧಾನ. ಬಿಸಿಯಾದ ಅಡಿಗೆಯನ್ನು ಉಂಡರೆ ಸುಡೋದು ನಮ್ಮ ನಾಲಿಗೆ. ಈ ಹಳ್ಳಿಯ ಮಕ್ಕಳು ಜನರಿಗೆ ಏನು ಗೊತ್ತು? ಉದಯಿಸುವ ಸೂರ್ಯನ ಮುಟ್ಟಲು ಸಾಧ್ಯವಿಲ್ಲ. ಹಾಗೆ ಹಾರುವ ಗರುಡನಲ್ಲಿ ಹಿಡಿಯಲು ಸಾಧ್ಯವಿಲ್ಲ. ಅಂದರೆ ನಾನು ಉದಯಿಸುವ ಸೂರ್ಯ, ನೀನು ಹಾರುವ ಗರುಡ. ಅಂದ ಮೇಲೆ ಈ ಊರಿನಲ್ಲಿ ನಮ್ಮಿಬ್ಬರನ್ನ ಎದುರಿಗೆ ಹಾಕಿಕೊಂಡು ಬದುಕುವ ಧೈರ್ಯ ಯಾವ ನನ್ನ ಮಗನಿಗಿದೆ ಹೇಳಿ ನೋಡೋಣ. ಏನು ಯಾವ ನನ್ನ ಮಗ ನಿನಗೆ? ನಮ್ಮೂರ ಗೌಡ್ರನ್ನ ಎದುರಾಕೊಳ್ಳೋ ಯಾವ್ದನ್ರಿ? ಸೂರ್ಯನ ಮುಟ್ಟಾಕ್ ಹೋದ್ರ ಸುಟ್ಕೊಂಡು ನಾವ ಸೇದಾಕತ್ತೆ. ಆವಾಗ ಏನು ಹದ್ದಿನ ಜೋಡಿ ಸವಾರಿ ಮಾಡಿದ್ರೆ ನಾವ ಹಾವಿನಿಗೆ ಸತ್ತು ಬಿಡೋದಾಗತ್ತೆ. ನಮ್ ಗೌಡ್ರದ ಅಂತ ಹವಾನ ಐತೆ. ನಿಮ್ಮ ಮಾತ್ರ ಅರ್ಥ ಏನು? ವನ್ನಿಲಾಯರ್ ಲಕ್ಷ್ಮೀಕಾಂತ್ ಮುಂದೆ ನಡೆಯಲಿರುವ ಜಾತ್ರೆಯ ಕುಸ್ತಿ ಆಕಾರದ ಬಗ್ಗೆ ಯೋಚಿಸಿದ್ರೊಳಗಾಗಿ ನೀವೇ ಬಂದ್ರಲ್ಲ, ಬನ್ನಿ. ನನ್ನ ಬಲಗೈ ಬಂಟನಂದ್ರೆ, ಎಡಗೈ ಬಂಟನಂದ್ರೆ ಈ ಇನ್ಸ್ಪೆಕ್ಟರ್. ಇಷ್ಟೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ನನ್ನ ಕಪಿಮುಷ್ಟಿಯಲ್ಲಿರುವಾಗ ಇಡೀ ತಾಲೂಕಿನಲ್ಲಿ ಯಾವ ಕಣ್ಣಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಿಡಿದೈ ನಿನ್ನಂತ ತನಿಖೆಯನ್ನು ಹಾಕಿಕೊಂಡು ಈ ಲೋಕ ಬಿಟ್ಟು ಹೋದಂತೆ ಹೋಗಿಬಿಡಿ. ನಮ್ಮ ಅಕ್ರಮೆಯವರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾ ಕಂಟಪ್ಪ, ಇಂದು ರಾತ್ರಿ ನಮ್ಮ ಎಪಿಎಂಸಿಗೆ ಸಾರ್ವಜನಿಕರಿಗೆ ಕೊಡಬೇಕಾದ ಸಬ್ಸಿಡಿ ದರದಲ್ಲಿ 10 ಲೋಡ ಗೊಬ್ಬರ ತುಂಬಿದ ಗಾಡಿಗಳು ಬರ್ತವೆ. ನಾನು ಅದನ್ನ ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಮಾತನಾಡಿ ಬಂದಿದ್ದೇನೆ. ನೀನು ಹೋಗಿ ಮಾರ್ಗ ಮಧ್ಯೆಯಿಂದ ಮಾರಿಗಳನ್ನು ತಡೆದು ತೋಟದಲ್ಲಿರುವ ನಮ್ಮ ಗೌಡಾವಣಕ್ಕೆ ಕಳಿಸಬೇಕು. ಅಕಸ್ಮಾತ್ ಯಾರಾದರೂ ಬಂದು ವಿಚಾರಿಸಿದರೆ ಇವೆಲ್ಲ ಅಧ್ಯಕ್ಷರ ಗಾಡಿಗಳಂತ ಹೇಳಿ ಕಳಿಸಬೇಕು. ಆಯ್ತು ಗೌಡ್ರ, ನೀವ್ ಎಷ್ಟ್ ಹೇಳಿದ್ರ ನಾವು ಮಾಡ್ತಾನೆ ಯಾಕೆ ವಿಚಾರ ಮಾಡಿದ್ರೆ ನೋಡ್ರಿ, ಗೊಬ್ಬರ ಅಟ್ಟಾಕ್ರಿ ಬೆಕ್ಕದ ಬಂಗಾರ ಬೇಡಿ ಬಂದ್ರು ನಿಮ್ದು ಕೂಡ ಒಂದು ಹೊಡೆದ ಇದ್ರಲ್ಲೇ ನಿಮ್ದು ಸಾಂಗ್ರೆ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡು. ಆಯ್ತು ರೀ, ಮತ್ತೆ ಇದತ್ತು ಹೊರಗಿದ್ರು ಕಟ್ಟಪ್ಪ ಹೇಳ್ಬೋದು. ನಾಳೆ ನನ್ನ ತಂಗಿ ಭವಾನಿ ವಿದೇಶದಿಂದ ಆ ಸ್ವದೇಶಕ್ಕೆ ಬರುತ್ತಿದ್ದಾಳೆ. ಹೌದ್ರಿ, ಏರ್ಪೋರ್ಟ್ ಗೆ ಹೋಗಿ ಕರೆದುಕೊಂಡು ಬಾ. ಆಯ್ತು ನೋಡ್ರ, ಒಗ್ಗನೆ ಬರತಾರ. ರಾಯರವ್ರೆ, ನಿಮಗಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಎಲ್ಲರೂ ಸಂತೋಷದಿಂದ ಈ ದಲಿತರ ಮನೆಗೆ ಬಂದ ಮೇಲೆ ಹಾಗೆ ಕಲಿಸುವುದು
ಈ ಕಾಳೇಗೌಡನ ಜನ್ಮದಲ್ಲಿ ಇಲ್ಲ. ಎಲ್ಲರೂ ಪಾರ್ಟಿ ಅರೇಂಜ್ ಮಾಡಿ. ಆಯ್ತು ಗೌಡ್ರೆ. ಬಸಣ್ಣಿಕ್ಕ ಬಸಣ್ಣಿಕ್ಕ
ಮಾಲೀಕ ಹಾಗೂ ನಡೆಯರಿ ಹೋಗೋಣ ಬನ್ನಿ ಹೋಗೋಣ.